ತೋರಿಸ್ತಲ್ಲ ಈಗ ಹಾಕಿ 10 ತಿಂಗಳಿಗೆ ಇದರ ರಿಜಲ್ಟ್ ಏನು ಅಂತ ಹೇಳಿ ಪಕ್ಕಾ ಆಗಿದೆ ಸರ್ ನಮ್ಮ ನಮ್ಮ ರೈತಾಪಿ ವರ್ಗಕ್ಕೆ ಇದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ ಹೇಗಿದ್ದು ನಿನ್ನೆ ಬಂದು ಅಬ್ಸರ್ವ್ ಮಾಡಿದೆ ನಾನು ತೋಟ ಯಾವಾಗ ಹೇಳಿದ್ದು ಇದು ಯಾಕೆ ಅಂತ ತೋಟ ಇಷ್ಟು ಸ್ಟ್ರಾಂಗ್ ಆಗಿ ಹೆಂಗ್ ಬಂತಿದು ಅಂದಾಜು ಕಮ್ಮಿ ಅಂದ್ರೆ 100 ಕ್ವಿಂಟಲ್ ಅಂತ रोग बंद क्विंटल क्विंटल नमस्कार रैत बांधवरे नानु श्वेता कलकणी ಹತ್ತು ವರ್ಷದಿಂದ ರೋಗಕ್ಕೀಡಾಗಿದ್ದ ಅಡಿಕೆ ಬೆಳೆಗೆ ಅದೊಂದು ಶಕ್ತಿ ಸಂಜೀವಿನಿಯಾಗಿ ಪರಿಣಮಿಸಿತು ಮುಂದೇನು ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದ ಕೃಷಿಕನ ಬಾಳಲ್ಲಿ ಸಾವಯವ ಕೃಷಿ ಪದ್ಧತಿ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಿತು ಆಮೇಲೆ ನಡೆದ ಚಮತ್ಕಾರಗಳು ಏನು ಎಂಬುದು ಈಗ ನಿಮ್ಮ ಮುಂದೆ ವಾನಿತ್ತರಕ್ಕೆ ಬೆಳೆದು ನಿಂತ ಅಡಿಕೆ ಮರಗಳು ತನ್ನ ಹಸಿರು ಗರಿಗಳು ಆರೋಗ್ಯವಂತ ಗೊನೆಗಳಿಂದ ಎಲ್ಲರನ್ನ ಕೈಬೀಸಿ ಕರೆಯುತ್ತಿವೆ ಅಡಿಕೆ ಮರಗಳ ಜೊತೆಜೊತೆಗೆ ಬಾಳೆ ಗಿಡಗಳು ಸಹಿತ ನಾಮುಂದು ತಾಮುಂದು ಅಂತ ಬೆಳೆಯೋಕೆ ಕಾಂಪಿಟೇಷನ್ ಅಲ್ಲಿವೆ ಮನಸ್ಸಿಗೆ ಹಿತ ನೀಡುವ ಇಂತಹ ತೋಟ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಗೊಂದಿ ಗ್ರಾಮದಲ್ಲಿ ಕೃಷಿಕ ತಿರುಪತಿ ಅವರು ತಮ್ಮ 5 ಎಕರೆ ಜಮೀನಿನಲ್ಲಿ ಸಾವಯವ ಕೃಷಿ ಮಾರ್ಗದಿಂದ ಅಡಿಕೆ ಬೆಳೆ ಬೆಳೆದು ಊರಿಗೆ ಮಾದರಿಯಾಗಿದ್ದಾರೆ ರಾಸಾಯನಿಕ ಬಳಸಿ ತನ್ನ ರೋಗನಿರೋಧಕ ಶಕ್ತಿಯನ್ನೇ ಕಳೆದುಕೊಂಡು ಕೊಳೆರೋಗಕ್ಕೆ ತುತ್ತಾಗಿದ್ದ ಅಡಿಕೆ ಬೆಳೆ ಕಳೆದ ವರ್ಷ 1 ಕ್ವಿಂಟಲ್ ಇರಲಿ 1 ಕೆಜಿ ಇಳುವರಿಯನ್ನು ನೀಡಿರಲಿಲ್ಲ ತಿರುಪತಿಯವರು ಯಾವಾಗ ಸಾವಯವ ಪದ್ಧತಿ ಆಶ್ರಯಿಸಿ ಡಾಕ್ಟರ್ ಸಾಹಿಲ್ ಅರೇಕಾ ಸ್ಪೆಷಲ್ ಬಳಸಿದ್ರು ಆ ಕ್ಷಣದಿಂದ ಬದಲಾವಣೆಯ ಪರ್ವ ಆರಂಭವಾಯಿತು ತೋರಿಸ್ತಲ್ಲೇ ಈಗ ಹಾಕಿ 10 ತಿಂಗಳಿಗೆ ಇದರ ರಿಜಲ್ಟ್ ಏನು ಅಂತ ಹೇಳಿ ಪಕ್ಕಾ ಆಗಿದೆ ಸರ್ ನಮ್ಮ ನಮ್ಮ ರೈತಾಪಿ ವರ್ಗಕ್ಕೆ ಇದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ ಸೋ ಹೋದ ವರ್ಷ ನಮಗೆ ಕೊಳಿ ರೋಗ ಬಂದು ಏನೋ ಬಂದಿಲ್ಲ ಸುಮಾರು 1 ವರ್ಷಕ್ಕೆ 2 ಎಕರೆ ಬೆಳೆ 300 ಕ್ವಿಂಟಲ್ ಅಂತ ಮಿನಿಮಂ ಬರಬೇಕಾಗಿತ್ತು 2 ಎಕರೆಗೆ 2 ಎಕರೆ ಹಸಿ ಅಡಿಕೆ ಹೌದ್ರಿ ಅದು ಹೋದನೇ ವರ್ಷ ನಮಗೆ ಏನಾತಪ್ಪ ಅಂತಂದ್ರೆ ಒಂದತರ ಕೊಳಿ ರೋಗ ಮಳೆ ಜಾಸ್ತಿ ಆಗಿ ಕೊಳಿ ಬಂತು ಅಂದ್ರು ಅದರಿಂದ ಬಂತು ಅಥವಾ ಬೇರೆದಿಂದ ಬಂತು ಏನು ಅಂತ ಗೊತ್ತಾಗಲಿಲ್ಲ ನಮಗೆ ಒಂದು 2 ರಿಂದ 3 ಕ್ವಿಂಟಲ್ ಅಡಿಕೆ ಅಷ್ಟೇ ಸಿಗುತ್ತೆ ಅಷ್ಟು ಬಿಟ್ರು ಒಂದು ಕಡ್ಡಿನ ಅಡಿಕೆ ಸಿಗಲಿಲ್ಲ ಹಿಂಗ ಆತಲ ಅಂತ ಹೇಳಿ ಒಬ್ಬರು ಹಾವೇರಿಯರು ಪರಿಚಯ ಆದ್ರು ಯಾರ್ಯಾರು ಕೂಡಿದ್ರು ಒಬ್ಬರಿಗೊಬ್ಬರು ಮಾತಾಡಿದ್ವಿ ಇಲ್ಲ ಡಾಕ್ಟರ್ ಸಾಯಲ್ ಹಾಕಿದ್ರೆ ಬಹಳ ಚಲೋ ಅದಕ್ಕೆ ರೋಗ ಬರೋದಲ್ಲ ಅನ್ನೋದೊಂದು ಅಭಿಪ್ರಾಯ ಬಂತು ಆಮೇಲೆ ಹಾಮೇರಿ ಒಳಗ ಅವರ ಹೆಸರು ಪ್ರಕಾಶ್ ಅಂತ ಹೇಳಿ ಅವರು ಹೋಟಲ್ ಪಕ್ಕಕ್ಕೆ ಹಿಂಗ ಐತಿ ಹಿಂಗಿಲ್ಲ ನೀವು ಅಲ್ಲಿಗೆ ಹೇಳ್ರಿ ಅಂದ್ರು ನಾನು ಅದನ್ನ ಬಿಡ್ಲೇಲ್ರಿ ಏನ್ರೇ ಯಾಕಾಗ್ಲಿ ಅಂತ ಪದೇ ಪದೇ ಫೋನ್ ಮಾಡಿ ಅವರ ಕಡೆಯಿಂದ ಫೋರ್ಸ್ ಮಾಡಿ ಇಲ್ಲ ನಾನು ತಂದು ಕೊಡಕ ಆಗಂಗಿಲ್ಲ ಅಂತ ಪಾಪ ಅವರ ಕಾರಣ ತಂದು ಕೊಟ್ಟು ಹಿಂಗ ಹಿಂಗ ಹಾಕ್ರಿ ಹಿಂಗ ಮಾಡ್ರಿ ಅಂತ ಎಲ್ಲ ನನಗೆ ಮಾಹಿತಿ ಕೊಟ್ಟು ಹೋಗಿದ್ರು ಪಾಪ ಇವಾಗ ಅವರಿಗೆ ಈಗ 1 ಎಕರೆದೊಳಗ 16 ರಿಂದ 17 ಕ್ವಿಂಟಲ್ ಹಸಿ ಅಡಿಕೆ ಬಂದತ್ರಿ ಆಲ್ರೆಡಿ ಆಲ್ರೆಡಿ ಈಗ ಇನ್ನು ಇನ್ನು ಕಟಾವ್ ಆಗಬೇಕು ಪೂರ್ತಿ ಹೌದು ಹೌದು ಇನ್ನು ಕಟಾವ್ ಬಾಳ ಐತ್ರಿ ಇನ್ನು ಇರದ ಬಾಳ್ರಿ ಇನ್ನು ಜಾಸ್ತಿ ಇದೆ ಹೌದು ಇನ್ನು ಇರದ ಬಾಳ್ರಿ ಅಂದಾಜು ಹೇಳೋಕಾಗಲ್ಲ ಅಲ್ಲ ಅಂದಾಜು ಈಗ 1.5 ಎಕರೆ ಒಳಗ ಸರ್ ಅಂದಾಜು ಕಮ್ಮಿ ಅಂದ್ರೆ 1 100 ಕ್ವಿಂಟಲ್ ಅಂತ रोग बंद क्विंटल ಮುರುಳು ರೋಗದಿಂದ ಬಳಲುತ್ತಿದ್ದ ಮರಿ ಅಡಿಕೆ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗಿ ನಾಶವಾಗಿದ್ದ ಬೆಳೆಗಳಿಗೆ ಆಪತ್ ಬಾಂಧವನಂತೆ ಡಾಕ್ಟರ್ ಸಾಹಿಲ್ ಅರೇಕಾ ಸ್ಪೆಷಲ್ ಕೈ ಹಿಡಿದು ಮರುಜೀವ ತುಂಬಿದೆ ಹಂಗ ಪಿನಿ 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 ಇಲ್ಲಿ ಯಾವ ಇಲ್ಲ ರೀ ಈಗ ಮತ್ತೆ ನಿಮ್ಮ ಡಾಕ್ಟರ್ ಸಾಯಲ್ ಹಾಕಿದಕ್ಕೆ ಈಗ ಅವು ಕಲರ್ ಬಂದಾವು ಅನ್ನ ಕಡ್ಡಿ ಇಲ್ಲ ಒಟ್ಟು ನನ್ನೊಂದು ಅಭಿಪ್ರಾಯದ ಪ್ರಕಾರ ಚೆನ್ನಾಗಿ ಬಂದಾವು ಗ್ರೋತ್ ಆಗ್ಯಾವು ಸರಿ ಇವ್ಯಾವು ಎದ್ದಿದ್ದು ಹೇಳ್ರಿ ಇದು ಅದು ಈಗ ಎದ್ದು ಬಿಟ್ಟದೆ ಒಂದು ವರ್ಷದ ಒಳಗೆ ಇಷ್ಟು ಈ ತರ ಗಿಡ ಬಂದತ್ತಿ ಅಂದ್ರೆ ಮತ್ತೆ ಗ್ರೇಟ್ ಅನ್ನ ಕಡ್ಡಿ ಇಲ್ಲರಿ ಹೌದಾ ಕ್ರೇಟ್ ಅಂತೀರಾ ಹೌದು 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 ಇಲ್ಲಿ ಒಂದು ಹಳದಿದ್ ಕಾಣ್ತದ ನೋಡ್ರಿ ಮತ್ತೆ ಮತ್ತೆ ಸಣ್ಣದ ಒಂದು ಹಳದಿ ಕಾಣಲ್ಲ ಸಣ್ಣ ಹಳದಿ ಇದೆ ಹೌದು ಅಲ್ಲಿ ಸೇಮ್ ಅದ ಟೈಪ್ ಇತ್ತು ಹೌದು ಅಂದ್ರೆ ಇದು ಹಾಕತಂಕ ಹೌದ್ರಿ ಅದ ಟೈಪ್ ಇತ್ತು ಇದು ಹಾಕಿದ ಮೇಲೆ ಇದೆಲ್ಲ ಹೌದು 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 ಎಲ್ಲ ಕಲರ್ ಫೇಡ್ ಆಗಿತ್ತು ನೋಡಿ ನನಗೆ ಅನಿಸಿಕೆ ಬಹಳ ಗ್ರೀನ್ ಆಗಿ ಬಂದಿತ್ತು ಬಹಳ ಚಲೋ ಐತಿ ಇದನ್ನ ಮುಂದಕ್ಕೆ ಒಟ್ಟು ಕಂಟಿನ್ಯೂ ಮಾಡಬೇಕು ಅನ್ನೋದು ಒಂದು ಆಸೆ ಅದು ಹಳದಿ ಆಗಿದ್ದು
ನಿನ್ನೆ ಬಂದು ಅಬ್ಸರ್ವ್ ಮಾಡಿದೆ ನಾನು ತೋಟ ಯಾವಾಗ ಹೇಳಿದ್ದು ಯಾಕೆ ಅಂತ ತೋಟ ಇಷ್ಟು ಸ್ಟ್ರಾಂಗ್ ಆಗಿ ಹೆಂಗ್ ಬಂತಿದು ಇದು ಬಹುಶಃ ನೋಡಿದ್ರೆ ಹಂಗಾರ ಡಾಕ್ಟರ್ ಸಾಯಲಿಂದ ಇರ್ಬೇಕು ಇದಕ್ಕೆ ಇದು ಏನೋ ಒಂದು ಇದಿಷ್ಟು ಏರಿಯಾ ನಾನಲ್ಲ ಹೇಳ್ತೇನಲ್ಲ ಇದಿಷ್ಟು ಏರಿಯಾ ಇದು ಒಟ್ಟು ಇದಿಷ್ಟೇ ಹಿಂಗ ಹಿಂಗ ಏರಿಯಾ ಐತಲ್ರಿ ಇದಿಷ್ಟಕ್ಕೆ ಅಲ್ಲಿದ್ದು ಉಳಿದದ್ದನ್ನ ಈ ಕಡೆ ಹಾಕ್ಸಿದೆ ಇನ್ನು ಇದು ಸಣ್ಣ ಸೊಸೆ ಹಾಕದ ಬೇಡ ಅದಕ್ಕೆ ಹಾಕಣಂತ ಅದು ಫಸಲಿ ಬಂದತಿ ಇದೇನಾಯ್ತು ಇದು ಕೊಟ್ಟಾಗ ಇದು ಚೆನ್ನಾಗಿ ಬಂದ್ರಿ ಅದ ಪಿಂಡ್ ಆಗಿ ಗಿಡಗಳು ನೋಡ್ರಲ್ಲಿ ಅದ ನೀವ್ ಹೇಳಿದ್ದು ಮುಂಚೆ ಹೆಂಗಿತ್ತು ಹೋಗ್ರಿ ಒಂಥರ ಮುಳ್ಳು ರೋಗ ಟೈಪ್ ಈ ತರ ಬಿಚ್ಚಕಾಶಿ ಗರಿನ ಇಲ್ಲ ಮುಳ್ಳು ರೋಗ ಇದ್ದಂಗಿತ್ತು ಒಂಥರ ಸಣ್ಣ ಕೊಟ್ಟಿ ಎಷ್ಟು ವರ್ಷದಿಂದ ಹಂಗಿತ್ತು ಸುಮಾರು ಒಂದು 10 ವರ್ಷದಿಂದ ಹಂಗಾಯ್ತು ಹೌದು ನಾಟಿ ಮಾಡಿ ನಾವು ಈಗ 10 ವರ್ಷ ಆಯ್ತು ಅದನ್ನ 10 ವರ್ಷದಿಂದ ಹಂಗಾಯ್ತು ಈಗ ಈ ಗೊಬ್ಬರ ಹಾಕಿದ ಮೇಲ ಆ ನಿಮ್ದೇನ್ ಡಾಕ್ಟರ್ ಸಾಯಲ್ ಹಾಕಿದ ಮೇಲೆ ಕಲರ್ ಫೇಡ್ ಆಗಿತ್ತು ನೋಡ್ರಿ ಒತ್ತಿಂದನ ಕಲರ್ ಫೇಡ್ ಆಗಿತ್ತು ಎಲ್ಲ ಗ್ರೀನ್ ಬಂದಿದೆ ಹೌದೌದ್ರಿ ಹಸಿರು ಐತಿ ಗೆಲವ್ ಐತಿ ನೋಡ್ರಿ ದಪ್ಪ ಬರಾಕತ್ತಿತ್ತು ನೋಡ್ರಿ ಅದು ಕಾಂಡ ಕಾಂಡ ಏನ್ ಮೇನ್ ಕಾಂಡ ದಪ್ಪ ಬರ್ತಾ ಇತ್ತು ಇದುವರೆಗಿನ ನಿಮ್ಮ ಆ ತೋಟದಲ್ಲಿ ಹಾಕಿ ಉಳಿದಿರೋದನ್ನ ಇಲ್ಲ ಇಲ್ಲಿ ಹಾಕಿದ್ವಿ ಮಣ್ಣಿನಲ್ಲಿ ಎರೆಹುಳುಗಳು ಹೇರಳವಾಗಿದ್ದು ಮಣ್ಣು ಫಲವತ್ತತೆಯಿಂದ ತುಂಬಿದೆ ಅದರ ಜೊತೆ ಜೊತೆಗೆ ಬಿಳಿ ಬೇರುಗಳ ಸಂಖ್ಯೆ ಯಥೇಚ್ಛವಾಗಿ ಅಭಿವೃದ್ಧಿಯಾಗಿದೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಉತ್ಪತ್ತಿಯಾಗಿ ಬೆಳೆಗಳ ಬೆಳವಣಿಗೆಗೆ ಪೂರಕವಾಗಿವೆ ವೈಟ್ ರೂಟ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ನೋಡಿ ಬರ್ತಾ 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 ಇದು ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ನೊಂದು ಇಲ್ಲಿ ಒಂದ್ ಸ್ವಲ್ಪ ಮಣ್ಣು ಏನಿದೆ ಗಟ್ಟಿ ಇದೆ ಈಗ ಇನ್ನೂ ಒಂದ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕಿದೆ ಭೂಮಿ ಯಾಕಂದ್ರೆ ಗೊರ್ಚು ಭೂಮಿ ಹೌದ್ರಿ ಇದು ಸುಣಬುರ್ಲಿ ಅಂತಾರ್ರಿ ಇದ್ರೊಳಗೆ ಬೆಳೆದದ್ದ ಗೊತ್ತಿಲ್ಲ ರಾಸಾಯನಿಕದಿಂದ ಸಾವಿನ ಅಂಚು ತಲುಪಿದ್ದ ಅಡಿಕೆ ಬೆಳೆಗೆ ಸಾವಯವ ಕೃಷಿ ಮಾರ್ಗ ಪುನರ್ಜನ್ಮ ನೀಡಿದೆ ಭೂತಾಯಿ ಪ್ರಸನ್ನಳಾದರಿಂದ ಅಡಿಕೆ ಬೆಳೆ ಹಾಗೂ ಬೆಳೆಗಾರ ಬೀಗುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಕೃಷಿ ವಿಶೇಷ ಹೆಚ್ಚಿನ ಕೃಷಿ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಮೈಕ್ರೋಬಿ ಟಿವಿ ಇದು ರೈತನ ಹಾದಿಯಲ್ಲಿ